ಅಯೋಧ್ಯೆಯಲ್ಲಿ ರಾಮಮಂದಿರದ ಬಳಿಕ ಹಿಂದೂ ಯುಗ ಆರಂಭವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಗುಲಾಮಗಿರಿಯ ಸಂಕೇತ ಆಗಿದೆ. ಕೌರವರು ಹಾಗೂ ರಾವಣ ಹೇಗಿದ್ರು ಹಾಗೆ ಕಾಂಗ್ರೆಸ್ ಕೂಡ ಇದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಬಳಿಕ ಈಗ ಹಿಂದೂ ಯುಗ ಆರಂಭ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಗುಲಾಮಗಿರಿಯ ಸಂಕೇತ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿವರೆಗೂ ಸ್ವಪಕ್ಷದ ವಿರುದ್ಧನೇ ಮಾತನಾಡ್ತಿದ್ರು, ಈಗ ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ಗುಲಾಮಗಿರಿಯ ಸಂಕೇತ ಅನ್ನೋದು ಅವರ ಹೇಳಿಕೆಯಿಂದಾನೇ ಗೊತ್ತಾಗ್ಬಿಡುತ್ತೆ. ಅವರು ರಾಮನ ಭಕ್ತರಾಗಿದ್ರೆ ಮಂದಿರ ಉದ್ಘಾಟನೆಗೆ ಹೋಗ್ಬೇಕಾಗಿತ್ತು. ಕಾಂಗ್ರೆಸ್ನವರು ಮಂದಿರ ನಿರ್ಮಾಣ ವಿರುದ್ಧ ವಕೀಲರನ್ನ ನೇಮಿಸಿದ್ರು ಅಲ್ವಾ. ನಾನೇನಾದ್ರೂ ಕಾಂಗ್ರೆಸ್ನಲ್ಲಿ ಇದ್ದಿದ್ದೆ ಅಂದ್ರೆ ಹೈಕಮಾಂಡ್ ಆದೇಶವನ್ನು ಕೂಡ ಉಲ್ಲಂಘಿಸ್ತಾ ಇದ್ದೆ. ಮಂದಿರ ಉದ್ಘಾಟನೆಗೆ ಕೈ ನಾಯಕರು ಹೋಗದೆ ಇರೋದಕ್ಕೆ ಯತ್ನಾಳ್ ಕೊಟ್ಟಿರುವಂತ ತಿರುಗೇಟು ಇದು. ಕಾಂಗ್ರೆಸ್ನವರು ಮಂದಿರ ಉದ್ಘಾಟನೆಯಿಂದ ದೂರ ಇರ್ತೀನಿ ಅನ್ನೋದಂತ ಮಾತಿಗೆ ಇವರ ಸ್ಟೇಟ್ಮೆಂಟ್. ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆ, ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಭಾರತದಲ್ಲಿ ಹೊಸ ಹಿಂದೂ ಯುಗ ಪ್ರಾರಂಭ ಆಗುತ್ತದೆ. ಅದು ಕೇವಲ ಭಾರತದಲ್ಲಲ್ಲ, ವಿಶ್ವದಲ್ಲೇ ಇವತ್ತು ಹಿಂದೂ ಯುಗ ಪ್ರಾರಂಭ ಆಗ್ತದೆ. ಹಿಂದೂ ಧರ್ಮ ನಾಶ ಆಗ್ತೈತೆ ಅನ್ನುವಂಥವ್ರಿಗೆ ರಾಮ ಜನ್ಮಭೂಮಿಯ ಮೂಲಕ ಜಗತ್ತಿಗೆ ಮತ್ತೊಮ್ಮೆ ಹಿಂದುತ್ವ, ಸನಾತನ ಧರ್ಮ ಮತ್ತೊಮ್ಮೆ ಜಗತ್ತನ್ನು ಪಸರಿಸ್ತದೆ. ಉಳಿದ ಎಲ್ಲ ಧರ್ಮದವರು ವಾಪಸ್ ಮೂಲ ಸನಾತನ ಧರ್ಮಕ್ಕೆ ಬರ್ತಾರೆ, ಜಗತ್ತೇ ಹಿಂದೂ ಧರ್ಮ ಆಗ್ತದೆ. ನಾಳೆ ನಾವು ಸಾಯಬೇಕಾದ್ರೂ ಹೈಕಮಾಂಡ್ ಪರ್ಮಿಷನ್ ಬೇಡಬೇಕಾದ ಪರಿಸ್ಥಿತಿ ಕಾಂಗ್ರೆಸ್. ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಅನ್ನೋದಕ್ಕೆ ಪರಮೇಶ್ವರ ಹೇಳಿಕೆನೇ ಒಂದು ಸ್ಪಷ್ಟವಾದಂಥ ಕಾಂಗ್ರೆಸ್ನ ಸಂದೇಶ. ನೋಡಿ, ನಮ್ಮ ದೇಶದಲ್ಲಿ ಮಹಾಭಾರತದಲ್ಲಿ ಪಾಂಡವರು ಕೌರವರು ಇದ್ದರು, ರಾಮಾಯಣದಲ್ಲಿ ರಾವಣ ಈತ. ಹಂಗೆ ಕಾಂಗ್ರೆಸ್ಸು ಕೌರವರ ಪಾತ್ರವನ್ನು, ರಾವಣನ ಪಾತ್ರವನ್ನು ವಹಿಸ್ತಾ ಇದೆ. ಯಾವಾಗ